ಸಂಘಟನೆ ಮಾಡ್ತಕ್ಕಂಥದ್ದು, ಮತ್ತೆ ಸಂಘಟನೆ ಮೂಲಕವ ಮಠ ಮೂಲಕವ ಕಲಿಕಾ ಜನಾಂಗಕ್ಕೆ ಶೈಕ್ಷಣಿಕ ಒದಗಿಸೋದು, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವರನ್ನ ಮೇತ್ತ ಒಟ್ಟುಗೂಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದು, ಆರ್ಥಿಕ ಸಹಕಾರ ಸಾಂಸ್ಕೃತಿಕ ಅಭಿವೃದ್ಧಿ ಮಾಡೋದ್ರ ಮೂಲಕ ಅವರಲ್ಲಿ ಅವರು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಯೋಚನೆ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಹಳ್ಳಿಕಾರ ಬಡ ಮಕ್ಕಳುಗಳಿಗೆ ಶಿಕ್ಷಣ ಕೊಡಬೇಕು, ನಾವು ಉನ್ನತ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಕಾರಣಕ್ಕೋಸ್ಕರ ಈ ಚಿತ್ರದಲ್ಲಿ ಎರಡನೇ ಪೇಜಲ್ಲಿರ್ತಕ್ಕಂಥ ಒಂದು ಇದನ್ನು ಹಾಸ್ಟೆಲ್ ಬಿಲ್ಡಿಂಗು ಸ್ಕೂಲ್ ಬಿಲ್ಡಿಂಗು ಸಹ ನಾವು ಈಗಾಗಲೇ ಕಟ್ಟುತ್ತಾ ಇದ್ದೀವಿ, ಅದು ಇನ್ನೂ ಕಟ್ಟಡದ ಹಂತದಲ್ಲಿದೆ. ಅಲ್ಲಿ ನಾವೀಗಾಗಲೇ ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನು ಸಹ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಮುಂದಿನ ಶೈಕ್ಷಣಿಕ ವರ್ಷದಿಂದ ಅಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನು ಶುರು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಹಾಗೆ ನಮ್ಮ ಹಳ್ಳಿಕಾರ ಜನಾಂಗಕ್ಕೆ ಇರೋದು 1.5 ಲಕ್ಷ ಜನಸಂಖ್ಯೆ ಆದ್ರೂ ಅವ್ರಿಗೆ ಒಂದು ಕಟ್ಟೆಮನೆ ಪದ್ಧತಿ ಇದೆ. ನಮಗೆ 7 ಕಟ್ಟೆಮನೆಗಳು, 8 ಜಿಲ್ಲೆಗಳಿಂದ 7 ಕಟ್ಟೆಮನೆಗಳು. ಈ ಜನ ಉತ್ತರದಿಂದ ಗುಜರಾತ್ ಮರಣ ಅಂದ್ರೆ ಈ ಜನ ಚದಿರುವುದು ಮೂಲತಃ ಯಾದವ್ ಅಲ್ಲ, ಯಾದವ್ ಹಳ್ಳಿಕಾರ ಅಂತಾನೆ ಇದೆ ಮೂಲದಲ್ಲಿ. ಆಮೇಲೆ ಏನಾಗಿದೆ ಅದು ಬೈಫರ್ಕೇಟ್ ಮಾಡುವಾಗ ಕನ್ನಡದಲ್ಲಿ ಹಳ್ಳಿಕಾರ ಇವನು ಕೂಡ ಹೇಳ್ತಾನೆ, ನಾವ್ಯಾರು ಕುಮಾರವ್ಯಾಸ್ ಸ್ಪಷ್ಟವಾಗಿ ಹೇಳಿದ್ದಾನೆ. ಕುಮಾರವ್ಯಾಸ್ ಭಾರತದಲ್ಲಿ ಅವ್ನು ಕ್ಲಿಯರ್ ಮಾಡ್ತಾನೆ ಕುರುಪ ಹಳ್ಳಿಕಾರರಿಗೆ ಬರೋದು ಅಂದ್ರೆ ದನಗಳ ಮೂಲ ಇದು ನಮ್ಮ ಜೀವನದಲ್ಲಿ ಬದುಕಿನ ಆಧಾರ. ಇವರಿಗೆ ಬಲ್ಲ ಹಳ್ಳಿಕಾರರೆಂದು ಪರಿಬೇರದವರು ಉಂಟು ಅಂತ ಅವನು ಸಭಾಪುರದಲ್ಲಿ ಶಿಶುಪಾಲನ ದೇವರು ಬಳಸ್ತಾರೆ ಈ ಶಬ್ದ ಅಂದ್ರೆ ಅವನು ಹತ್ತಿರದಿಂದ ನೋಡಿದಾನೆ. ಆ ಮೂಲಕ ಕ್ಷತ್ರಿಯ ಬಳಸಿದ್ದಾರೆ ಸರ್, ಈಗ ಐತಿಹಾಸಿಕವಾಗಿ ಎಲ್ಲ ಕಾಲಗಳಲ್ಲೂ ಕುದುರೆಗಳಿಲ್ಲ ಭಾರತದಲ್ಲಿ, ಪರಿಸರಗಳಿಂದ ಆರಂಭ ಮಾಡಿ ಬಂದರ ಕಾಲದಲ್ಲಿ ಇಲ್ಲಿ ತನಕ ಯಾರೋ ನಮ್ಮ ಟಿಪ್ಪು ಸುಲ್ತಾನ್ ಕಾಲ ತನಕ ಯುದ್ಧ ಬೆಳೆಸಿದವರು. ನಮ್ಮ ಹಳೆಕಾಲ ತನಗಡೆ ತಿರುವಾಂಕೂರಿನ ಗೆಲ್ಲಿಗೆ ಸಾಧ್ಯ ಆಗಿದ್ದು ಅಂತ ಲಾರ್ಡ್ ಕಬ್ಬನ್ ಬರೀತಾನೆ, ಡಾಕ್ಯುಮೆಂಟ್ ಇದೆ ಮೆಡ್ರಸ್ ಇದರಲ್ಲಿ ಗೆಜೆಟಿಯರ್. ಅವ್ರ ಹಳ್ಳಿಕಾಲದ ಜನ ಕಡಿಮೆ ಆಗಲಿಕ್ಕೂ ಅದೇ ಕಾರಣ ಅಂತ ದಾಖಲೆಗಳು ಹೇಳಿ ಬೇರೆ ಯುದ್ಧ ಸಾಧ್ಯ ಇದಕ್ಕೆ ಮುಂದೆ ನಿಂತ್ಕೊತಿದ್ದಾರೆ ಇವರು ಬೆಳೆಗಳು ಅಂತ ಹೇಳಿ ಬಿಡೋದು ಅಲ್ಲಿ ಬಹುಶಃ ಈ ಕಾರಣಕ್ಕೂ. ಸೊ ಹಾಗಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ವಿವರವಾದಂತ ಒಂದು ವಿವರಣೆಯನ್ನು ನೀಡಿದ್ದಾರೆ. ಮೂಲಭೂತವಾಗಿ ಹಳ್ಳಿಕಾರ ಈ ಸಮುದಾಯ ಒಕ್ಕಲಿಗರ ಸಮುದಾಯದಲ್ಲಿ ಇಲ್ಲಿಯ ತನಕ ಗುರುತಿಸ್ಕೊಂಡು ಆ ಸವಲತ್ತುಗಳು ಏನು ಸಿಗ್ತವೆ ಆ ಸವಲತ್ತುಗಳು ನಮ್ಮವರೆಗೆ ಬರತಕ್ಕಂಥ ಸಂದರ್ಭದಲ್ಲಿ 7ನೇ ಹಂತದಲ್ಲಿ ಇದ್ದಂಥ ನಮಗೆ ಸಿಗುವಲ್ಲಿ ಮೊದಲನೇ ಇದ್ದಂಥ 3 ಹಂತಗಳು ಸಂಪೂರ್ಣವಾಗಿ ಅವು ಪಡ್ಕೊಳ್ಳೋದ್ರಿಂದ ನಮಗೆ ನಮ್ಮದಾದಂಥ ಸವಲತ್ತುಗಳು ಸಿಗೋದು ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲೇ ಕಳೆದ 4 ವರ್ಷಗಳ ಹಿಂದೆ ಇದೇ ಅಧ್ಯಕ್ಷರಾದ ನಾರಾಯಣ ಅವರು ಬ್ಯಾಕ್ವರ್ಡ್ ಕಮಿಷನ್ಗೆ ಒಂದು ಸಬ್ಮಿಷನ್ ಅನ್ನು ಮಾಡ್ತಾರೆ. ಈ ಒಕ್ಕಲಿಗ ಸಮುದಾಯದಲ್ಲಿ ಈ ಬ್ಯಾಕ್ವರ್ಡ್ ಕಮಿಷನ್ನಲ್ಲಿ ನಾವು ನಮ್ಮ ಸಮುದಾಯ ಅತ್ಯಂತ ಹಿಂದುಳಿದು ಹೋಗಿದೆ, ಅದರ ಅಂಕಿ ಅಂಶಗಳನ್ನು ಆಧಾರದ ಮೇಲೆ ಅದನ್ನು ಸಬ್ಮಿಷನ್ ಮಾಡಿದಾಗ ಈಗಾಗಲೇ ಕೇಂದ್ರ ಸರ್ಕಾರ ಅದನ್ನು ಪುರಸ್ಕರಿಸಿ ಓಬಿಸಿಯಲ್ಲಿ ಸೆಂಟ್ರಲ್ ಓಬಿಸಿಯಲ್ಲಿ ಈ ಹಳ್ಳಿಕಾರ ಸಮುದಾಯವನ್ನು ದಾಖಲಿಸಿದೆ ಅಂಥೇಳಿ ಹಳ್ಳಿಕಾರ ಮಠ ಶ್ರೀ ಹಳ್ಳಿಕಾರ ಮಠದ ಅಧ್ಯಕ್ಷ ನಾನು. ಶ್ರೀ ಹಳ್ಳಿಕಾರ ಮಠ ಕನ್ಸ್ಟ್ರಕ್ಟ್ ಆಗಿ ಉದ್ಘಾಟನೆಗೆ ನಿಂತಿದೆ. ದಿನಾಂಕ 10/11/12 ತಾರೀಕು ಈ ಕಾರ್ಯಕ್ರಮನ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಆ ದಿವಸ ಸ್ವಾಮಿಗಳ ಪೀಠಾರೋಹಣ ಕಾರ್ಯಕ್ರಮವನ್ನು ಸಹ 12ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಆ ನಿಮಿತ್ತ ನಾವು ಎಲ್ಲ ಮಾಧ್ಯಮದ ಮಿತ್ರರು ಆ ಮಿತ್ರರ ಮೂಲಕ ನಮ್ಮ ಸಮಸ್ತ ಹಳ್ಳಿಕಾರ ಜನಾಂಗವನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ನಂತರ ಈ ಕಾರ್ಯಕ್ರಮಕ್ಕೆ 10 ಶ್ರೀ ವೀರೇಶಾನಂದ ಮಹಾಸರಸ್ವತಿ ಸ್ವಾಮಿಗಳು, ನಮ್ಮ ಮುಖಂಡರಾದ ಕೆ ಎಂ ನಾಗರಾಜ್ ಅವರು, ಹೇಮಚಂದ್ರ ಸಾಗರ್ ಅವರು, ಮತ್ತು ನಮ್ಮ ಜನಾಂಗದ ಎಲ್ಲ ಪ್ರಮುಖ ಮುಖಂಡರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. 11ನೇ ತಾರೀಕು ಕುಮಾರ ಚಂದ್ರಶೇಖರನ ಸ್ವಾಮೀಜಿ, ಮಧುಸೂನಂದಪುರಿ ಸ್ವಾಮೀಜಿ, ಎಚ್ ಡಿ ದೇವೇಗೌಡರು, ಪರಮೇಶ್ವರ ಅವರು, ಎಂ ಟಿ ಕೃಷ್ಣಪ್ಪನವರು, ಮತ್ತು ವೀರಭದ್ರಯ್ಯ ಅವರು, ಜವರಾಯಿಗೌಡರು, ಹನುಮಂತೇಗೌಡರು, ಶಿವಕುಮಾರ್ ಅವರು, ಸುಧಾಕರ್ ಅವರು, ಹನುಮಂತರಾಯಪ್ಪ ಅವರು, ಆರ್ ಪ್ರಕಾಶ್ ಅವರು, ಪ್ರಭುಗಳು, ಮತ್ತಿತರ ಗಣ್ಯಾತಿ ಗಣ್ಯರು 11ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರು ಇದ್ದಾರೆ.
ಹನ್ನೆರಡನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಪೀಠಾರೋಹಣ ಕಾರ್ಯಕ್ರಮ ನಡೀತದೆ. ಆ ಪೀಠಾರೋಹಣ ಕಾರ್ಯಕ್ರಮ ಆದ ನಂತರ, ಸ್ವಾಮೀಜಿಗಳ ಪೀಠಾರೋಹಣ ಕಾರ್ಯಕ್ರಮ ಆದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು, ನಂಜಾವತಿ ಸ್ವಾಮಿಗಳು, ಶಿವರುದ್ರ ಮಹಾಸ್ವಾಮಿಗಳು, ಸೋಮಣ್ಣನವರು, ಅರ್ಗಜನೇಂದ್ರ ಮಂತ್ರಿಗಳು, ಗೋಪಾಲಯ್ಯನವರು, ಮಸಾಲ ಜಯರಾಮ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರಿದ್ದಾರೆ. ನಮ್ಮ ಸಮುದಾಯದ ಮುಖಂಡರು ಸಹ ಆ ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರಿದ್ದಾರೆ. ಸ್ವಾಮೀಜಿ ಶ್ರೀ ಬಾಲಕೃಷ್ಣಾನಂದ ಸ್ವಾಮೀಜಿ ಅವರು ನಮ್ಮ ಹಳ್ಳಿಕಾರ ಜನಾಂಗದ ಮೊದಲನೇ ಪೀಠಾಧಿಪತಿಗಳಾಗಿ ಆ ದಿವಸ ಪೀಠಾರೋಹಣ ಸ್ವೀಕರಿಸುವವರಿದ್ದಾರೆ. ಎರಡು ಎಕರೆಯಷ್ಟು ಜಾಗ ಸೈಟ್ನಲ್ಲಿ ಮಠ ಕಟ್ಟಿದ್ದೀವಿ. 180x40 ಸ್ಕೂಲ್ ಬಿಲ್ಡಿಂಗು ಹಾಸ್ಟೆಲ್ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಇಟ್ ಇಸ್ ಅಂಡರ್ ಕನ್ಸ್ಟ್ರಕ್ಷನ್. ಇಲ್ಲ, ನಾವೇ ಹಳ್ಳಿಕಾರ, ನಾವು ಟ್ರಸ್ಟಿಗಳು ಸಂಪನ್ಮೂಲ ಕ್ರೋಢೀಕರಿಸಿ ದಾನಿಗಳು ಕೊಟ್ಟಂಥ ದುಡ್ಡಿನಲ್ಲಿ, ದೇಣಿಗೆನಲ್ಲಿ ಇಷ್ಟು ಕಾರ್ಯಕ್ರಮವನ್ನು ಮಾಡಿದ್ದೀವಿ.